हेलो फ्रेंड्स, नमस्कार एल्लरिगू। इवत्तु नानु ओंदु सिंपल आगिरुव ओंदु उद्दिन वडे हेगे माडोदु अंत हेळिकोडुत्ता इरोदु। होरगडे तुंबा क्रिस्पी आगिरुत्ते, ओळगडे स्मूत आगिरुत्ते। बन्नि इदु हेगे माडोदु अंत नोडोण। ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ। ಕಪ್ ಈ ಮೆಷರ್ಮೆಂಟ್ ಕಪ್ ತಗೊಂಡಿದ್ದೀನಿ। ಇದರಲ್ಲಿ ಒಂದು ಕಪ್ ಉದ್ದಿನ ಬೇಳೆ ನೀರಲ್ಲಿ ಸೋಕ್ ಮಾಡಿಟ್ಟಿದ್ದೆ। 4 ಗಂಟೆಗಳಷ್ಟು 4 ಅವರ್ಸ್ ನಾನು ಇದನ್ನ ಸೋಕ್ ಮಾಡಿಟ್ಟಿದ್ದೆ। ನೋಡಿ ಇವಾಗ ಈ ತರ ಇದೆ, ಚೆನ್ನಾಗಿ ವಾಶ್ ಮಾಡಿ ರೆಡಿ ಆಗಿದೆ। ಮೊದಲು ಇದನ್ನ ಗ್ರೈಂಡ್ ಮಾಡಬೇಕು। ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ವಾಶ್ ಮಾಡಿಟ್ಟ ವಾಶ್ ಮಾಡಿಟ್ಟ ಉದ್ದಿನ ಬೇಳೆ ಇದರಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡೋಣ। ಇದು ಒಟ್ಟಿಗೆ ಆಗಿಲ್ಲ ಅಂದ್ರೆ ಎರಡು ಸಲ ಗ್ರೈಂಡ್ ಮಾಡಿ। ಓಕೆ, ಇದರಲ್ಲಿ ಸ್ವಲ್ಪ ಇವಾಗ ನೀರು ಇಲ್ಲ, ನೋಡಿ ಫುಲ್ ಆಗಿ ವಾಶ್ ಮಾಡಿ ಹಾಕಿದ್ದೀನಿ ನಾನು। ನೆಕ್ಸ್ಟ್ ಇದಕ್ಕೆ ಬೇಕಿದ್ರೆ 1 ಟೀಸ್ಪೂನ್ ಅಷ್ಟು ನೀರು ಹಾಕಿಬಿಟ್ಟು ಇದನ್ನ ಗ್ರೈಂಡ್ ಮಾಡಿ। ಜಾಸ್ತಿ ನೀರು ಆಡ್ ಮಾಡಬೇಡಿ, ನೋಡಿ ಇಷ್ಟು ಸಾಕು, ಬೇಕಿದ್ರೆ ಆಡ್ ಮಾಡಿದ್ರೆ ಸಾಕು। ಓಕೆ, ಇದನ್ನ ಗ್ರೈಂಡ್ ಮಾಡಿ ತರ್ತೀನಿ ನಾನು। ನೋಡಿ ಇಲ್ಲಿ ಗ್ರೈಂಡ್ ಆಗಿದೆ, ನೋಡಿ ಈ ತರ ಇರಬೇಕು, ಫುಲ್ ಆಗಿ ಚೆನ್ನಾಗಿ ಗ್ರೈಂಡ್ ಆಗಬೇಕು, ನೋಡಿ ಈ ತರ ಇರಬೇಕು। ನೋಡಿ ಇಲ್ಲಿ ನಾನು ಬೌಲಿಗೆ ಹಾಕೊಂಡಿದ್ದೀನಿ। ನೆಕ್ಸ್ಟ್ ನಾನು ಇಲ್ಲಿ ಉಳಿದಿರುವ ಉದ್ದಿನ ಬೇಳೆನ ಗ್ರೈಂಡ್ ಮಾಡಿ ತರ್ತೀನಿ। ನೋಡಿ ಇವಾಗ ಇದು ಈ ತರ ಇದೆ, ನೋಡಿ ಹಿಟ್ಟು ಯಾವ ತರ ಇರಬೇಕಂದ್ರೆ ನಾವು ನೋಡಿ ಈ ತರ ಕೈಯಿಂದ ಮಾಡಿದ್ರೆ ಸ್ಲೋ ಆಗಿ, ನೋಡಿ ಈ ತರ ಮಾಡಿದ್ರೆ ಈ ತರ ಬೀಳಬಾರದು, ನೋಡಿ ಸ್ಲೋ ಆಗಿ ಬೀಳಬೇಕು, ಇಷ್ಟು ಗಟ್ಟಿ ಇರಬೇಕು। ಈ ತರ ಚೆಕ್ ಮಾಡಿದ್ರೆ ಸಾಕಾಗುತ್ತೆ ನಮಗೆ, ನೋಡಿ ಈ ತರ ಸಡನ್ ಆಗಿ ಬೀಳಬಾರದು, ಈ ತರ ಬಿದ್ರೆ ಸಾಕು, ನೋಡಿ ಇಷ್ಟು ಗಟ್ಟಿ ಇರಬೇಕು। ಒಂದು ವೇಳೆ ಇದು ಲೂಸ್ ಆಗಿಬಿಟ್ರೆ, ಹಿಟ್ಟು ಸ್ವಲ್ಪ ನೀರು ಆಗಿಬಿಟ್ರೆ ಸ್ವಲ್ಪ ಅಕ್ಕಿ ಹುಡಿ ಆ್ಯಡ್ ಮಾಡ್ಬೋದು, ಜಾಸ್ತಿ ಆ್ಯಡ್ ಮಾಡಬೇಡಿ, ಸ್ವಲ್ಪ ಆ್ಯಡ್ ಮಾಡಿದರೆ ಸಾಕು। ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಅರ್ಧ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ। ಅದೇ ಥರ ಒಂದು ಕಾಯಿಮೆಣಸು, ಶುಂಠಿ 1 ಟೀಸ್ಪೂನ್ ಅಷ್ಟಿದೆ, ಇಷ್ಟು ಕರಿಬೇವು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ರಶ್ಡ್ ಕಾಳುಮೆಣಸು ಹಾಕ್ತಾ ಇದ್ದೆ, 1/2 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಅಷ್ಟು ಇಂಗು ಹಾಕ್ತಾ ಇದ್ದೀನಿ। ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ। ಇದಕ್ಕೆ ನಾನು ಉಪ್ಪು ಹಾಕಿಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ। ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ। ಹಿಟ್ಟು ನೋಡಿ ಈ ಥರ ಇರಬೇಕು, ಈ ಥರ ಸ್ಪೂನಿಂದ ನಾವು ತೆಗೆಯುವಾಗ ಈ ಥರ ನೋಡಿ ಈ ಥರ ನಿಧಾನಕ್ಕೆ ಬೀಳಬೇಕು, ಅಂದರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ। ಓಕೆ, ನೋಡಿ ಇಲ್ಲಿ ಎಣ್ಣೆ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ। ನೆಕ್ಸ್ಟ್ ನಾನು ಇದು ವಡೆ ಮಾಡ್ತಾ ಇರೋದು ಇದರಲ್ಲಿ, ನೋಡಿ ಇದಕ್ಕೆ ಈ ಬ್ಯಾಕ್ ಸೈಡಿಗೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಈ ಥರ, ನಾನು ಇದೇ ಮೆಥಡ್ ಫಾಲೋ ಮಾಡ್ತಾ ಇದ್ದೀನಿ, ಈಸಿ ಆಗುತ್ತೆ ನಮಗೆ, ಇಲ್ಲಾಂದರೆ ಉಂಡೆ ಮಾಡಿ ಈ ಬೆರಳಿಂದ ಈ ಥರ ಉದ್ಬಿಟ್ಟು ಆ ಥರನೂ ಮಾಡ್ಬೋದು। ಈ ತರ ಫುಲ್ ಎಣ್ಣೆ ಸ್ಪ್ರೆಡ್ ಮಾಡಿ, ಆಯಿಲ್ ಬಿಸಿ ಆಗಿದೆ ಇವಾಗ, ಕೈಗೂ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ, ನೋಡಿ ಸ್ವಲ್ಪ ಹಿಟ್ಟು ತೆಗೆದ್ಬಿಟ್ಟು ಇದರ ಸೆಂಟ್ರಲ್ಲಿ ಈ ಥರ ಇಡಬೇಕು, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಬೋದು, ನೋಡಿ ಈ ಥರ ಇಟ್ಬಿಟ್ಟು ಇದರ ಸೆಂಟ್ರಲ್ಲಿ ಒಂದು ಹಾಲ್ ಮಾಡಬೇಕು, ಈ ಥರ ಹಾಲ್ ಮಾಡಿಬಿಟ್ಟು ಇದನ್ನು ಮೆಲ್ಲ ನಿಧಾನಕ್ಕೆ ಆಯಿಲ್ಗೆ ಬಿಟ್ಟರೆ ಆಯಿತು, ನೋಡಿ ಈ ಥರ ಈಸಿ ಆಗುತ್ತೆ ಇದು, ನೋಡಿ ನಿಧಾನಕ್ಕೆ ಹಾಕಿ ಈ ಥರ, ನೋಡಿ ಈ ಥರ ಮಾಡಿಬಿಟ್ಟು ಕೂಡಲೇ ನಾವು ಎಣ್ಣೆಗೆ ಬಿಡಬೇಕು, ಇಲ್ಲಾಂದರೆ ಕರೆಕ್ಟ್ ಸಿಗಲ್ಲ। ಆಮೇಲೆ ತೆಗೆದ್ಮೇಲೆ ಅದಕ್ಕೆ ಪುನಃ ಎಣ್ಣೆ ಸ್ಪ್ರೆಡ್ ಮಾಡಿ, ಆ್ಯಕ್ಚುಲಿ ಇದನ್ನು ಮುಟ್ಟಬಾರ್ದು, ಹಾಕಿದ ಕೂಡಲೇ ಅದು ಮೇಲ್ಗಡೆ ಬರುತ್ತೆ, ಆಮೇಲೆ ಮಾತ್ರ ಇದನ್ನು ರಿಟರ್ನ್ ಮಾಡಬೇಕು, ತಿರುಗಿಸಿ ಹಾಕಬೇಕು। ಓಕೆ, ಇವಾಗ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ, ನೋಡಿ ಇವಾಗ ವಡೆ ಎಲ್ಲ ರೆಡಿ ಆಗಿದೆ, ಲೈಟ್ ಬ್ರೌನ್ ಕಲರ್ ಬಂದಿದೆ, ನೋಡಿ ಚೆನ್ನಾಗಿದೆ, ಟೇಸ್ಟಿ ಆಗಿರೋ ವಡೆ ರೆಡಿ। ಓಕೆ, ಇದನ್ನು ನಾನು ತೆಗಿತಾ ಇದ್ದೀನಿ, ಉಳಿದ ಹಿಟ್ಟಲ್ಲಿ ಅದೇ ಥರ ವಡೆ ರೆಡಿ ಮಾಡೋಣ, ನೋಡಿ ಈ ಥರ
ನೋಡಿ ಇದು ರೆಡಿ ಆಗಿದೆ. ನಾನು ಇವತ್ತು ಸಣ್ಣ ಸಣ್ಣ ವಡೆ ಮಾಡಿದ್ದೀನಿ, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಬೋದು. ಇದನ್ನು ತೆಗಿತಾ ಇದ್ದೀನಿ ನೋಡಿ. ಇಲ್ಲಿ ನಮ್ಮ ಉದ್ದಿನ ವಡೆ ರೆಡಿ ಆಗಿದೆ. ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸ್ಮೂತ್ ಆಗಿರುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.